इद्रिंदू नेमदि नमगू गौरव सिगुत्ते ನಮ್ಮಿಂದಾನೆ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ನಿಮ್ಗೆ ಅಪಮಾನ ಮಾಡಬೇಕು ಅಥವಾ ನಿಮ್ಮ ಕೆಲಸ ಕಿತ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ನೀವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಕನಸು ನೀವು ಸ್ವಾಭಿಮಾನದಿಂದ ದುಡಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಪ್ಪ ನೀವು ಒಂದು ಕೆಲಸ ಮಾಡಿ ನಾಳೆ ನಿಮ್ಮ ಆಫೀಸಿಗೆ ಬನ್ನಿ ನಿಮಗೆ ಸೂಕ್ತವಾದ ಜವಾಬ್ದಾರಿನ ನಾನು ಕೊಡ್ತೀನಿ ನೀನು ನನ್ನ ಕ್ಷಮೆ ಕೇಳೋರೆ ತಪ್ಪಾಗುತ್ತಪ್ಪ ನಾನೇ ಖುದ್ದಾಗಿ ನಿನ್ನ ಕ್ಷಮೆ ಕೇಳಬೇಕು ನಿಮಗೆ ಹೇಳ್ದೆ ನಿಮ್ಮ ಮನೆಯಲ್ಲೇ ವಾಚ್ಮನ್ ಕೆಲಸಕ್ಕೆ ಸೇರ್ಕೊಂಡು ತಪ್ಪು ಮಾಡ್ಬಿಟ್ಟೆ ಏನೋ ಹೊಟ್ಟೆ ಪಾಡಗೋಸ್ಕರ ವಾಚ್ಮನ್ ಕೆಲಸಕ್ಕೆ ಸೇರಿ ನಿಮ್ಮ ಗೌರವಕ್ಕೆ ಧಕ್ಕೆ ತಂದ್ಬಿಟ್ಟೆ ಆದರೂ ನೀವು ನನಗೆ ಪ್ರೀತಿ ತೋರಿಸಿದಿರಾ ಕಾಳಜಿ ತೋರಿಸಿದಿರಾ ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಮತ್ತೆ ವಿಕ್ಕಿ ನನ್ನ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೀರಾ ಇದನ್ನು ಮೀರಿ ನಾನು ಏನಾದರೂ ನಿರೀಕ್ಷೆ ಮಾಡಿದ್ರೆ ಅದು ನನ್ನ ಕಡೆಯಿಂದ ತಪ್ಪಾಗುತ್ತೆ ನನ್ನ ತೋಳಲ್ಲಿ ಶಕ್ತಿ ಇದೆ ಇನ್ನು ರಟ್ಟೆ ಗಟ್ಟಿಯಾಗಿದೆ ನಾನು ಎಲ್ಲಾದರೂ ಬೇರೆ ಕಡೆ ಕೆಲಸ ಹುಡುಕುತ್ತೀನಿ ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಆ ದೇವರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ಆ ದೇವರು ನಿಮ್ಮಿಬ್ಬರನ್ನು ತುಂಬಾ ಚೆನ್ನಾಗಿಟ್ಟಿರಲ್ಲ ನಿಮ್ಮಪ್ಪ ನಿಮ್ಮಷ್ಟು ಬುದ್ಧಿವಂತ ಅಲ್ಲದೇ ಇರಬಹುದು ಆದರೆ ನಿಮ್ಮ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳದೆ ಇರೋಷ್ಟು ದೊಡ್ಡ ಅಲ್ಲ ಇಲ್ಲಪ್ಪ ನಿಜವಾಗ್ಲೂ ನಾಟಕದ ಪ್ರಾಕ್ಟೀಸ್ಗೆ ಹೋಗ್ತಾ ಇದೀವಿ ಸಮಾನಾಂತರವಾಗಿ ಸಾಗೋ ಸರಳ ರೇಖೆಗಳು ಅನಂತದಲ್ಲೆಲ್ಲೋ ಒಂದು ಕಡೆ ಒಂದನ್ನೊಂದು ಭೇದಿಸುತ್ತವೆ ಅಂತಾರೆ ಅದೇ ರೀತಿ ಶುರು ಆಗಿರೋ ನಾಟಕಕ್ಕೆ ತೆರೆ ಬೀಳುತ್ತೆ ಬೀಳಲೇಬೇಕು ಬಿದ್ದೇ ಬೀಳುತ್ತೆ ಅದೇ ತರ तेरे बीद मेले नाटक न मुंदोर्सबारद नाटक प्राक्टीस सुी मत आसुवासी मन हम प्रयत्न पड़बेड़ सुे आयस कमी अम्गदा आकाश न नोड़े सरती साल नि जनजंगल नदे ओदाड़ो आवश्यकते मगे तले नोड़े साकु का ನಿನ್ನ ಆಸೆನ ನಾನು ನೆರವೇರಿಸೋದಕ್ಕೆ ಆಗಲಿಲ್ಲ ಮಗಳೇ ನಿನ್ನ ಕನಸನ್ನ ಇಲ್ಲಿಗೆ ಕೊಂಡು ಬಿಡು ವಿಕ್ರಾಂತ್ ಆರ್ತಿ ನಾನು ನಿಮ್ಮಿಬ್ಬರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಹೌದಾ ಏನದು ಗಜಾನ್ ನೀವಿಬ್ಬರು ಅಪ್ಪ ಅಮ್ಮ ಅಂತಿದ್ದೀರಾ ಹೌದು ಬಾಬಾ अम्मो निजा नेने कंग्रेट्स रोडी नदनी कंग्रेट्स अग्रजा इन मनेले नेक्स्ट टू डबल ट्रबल ट्रबल ननगंतु नंबके आगतिरा हौदु ई विषय नम्मंग हेळदे अल्वा अग्रजा मनिंचारु इदे खुशीली मनेले एल्लरिगू स्वीट अंच बर्तीनि बा 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 स्वल्प समाधान माड्कोळ्ळि याके रोडी नदनी इन्नु एनादरू गुड न्यूज़ बाकी इदेया
ಟ್ವಿನ್ಸ್ ಬಾಬಾ ನಮ್ಮ ಅಪ್ಪ ಅಮ್ಮ ಆಗ್ತಿರೋದು ನಿಜ ಆದ್ರೆ ನಮ್ಮ ಮಗು ಬೇಡ ನಿಮ್ಮ ಮಗುಗೆ ಅಂದ್ರೆ ಏನ್ ಹೇಳ್ತಿದ್ಯಾ ನಿನ್ ಮಾತಿನ ಅರ್ಥ ಏನು ಬಾಬಾ ನಾವ್ ಅಪ್ಪ ಅಮ್ಮ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಮಗುನೇ ಆಗ್ಬೇಕು ಅಂತೇನಿಲ್ಲ ನಿಮ್ಮ ಮಗು ಕೂಡ ನಮ್ದೇನೆ ಅಲ್ವಾ ಆತ್ಮದಲ್ಲಿ ಹೇಳ್ದೆ ಅಷ್ಟೇ ರೌಡಿ ನಾಗ್ನಿ ಆದ್ರೂ ಈ ತರ ನಾ ಶಾಕ್ ಕೊಡೋದು ನೀವೇನಾದ್ರೂ ಅನ್ಕೊಳ್ಳಿ ಬಾಬಾ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವಿಬ್ರು ಅಪ್ಪ ಅಮ್ಮ ಸ್ಥಾನದಲ್ಲಿ ಇರ್ತೀವಿ ನಾನಂತೂ ಇವಾಗ್ಲೇ ಡಿಸೈಡ್ ಮಾಡ್ಬಿಡ್ತೀನಿ ಆ ಮಗು ಏನಾದ್ರೂ ನಮ್ಮಿಬ್ರನ್ನ ದೊಡಮ್ಮ ದೊಡಪ್ಪ ಅಂತ ಕರೆದ್ರೆ ನಾನಂತೂ ಸುಮ್ಮನಿರಲ್ಲ ಆ ಮಗು ನನ್ನೂರನು ಅಪ್ಪ ಅಮ್ಮ ಅಂತಾನೆ ಕರಿಬೇಕು ರೌಡಿ ನಾಗ್ನಿ ಆ ದಿನ ಇನ್ನು ತುಂಬಾ ದೂರ ಇದೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಗ್ರಜ ನೀನೇನೋ ಹೇಳಬೇಕು ಅಂತ ಅಂದಲ್ಲ ಏನೇನು ಈ ರೀತಿ ಹೇಳ್ತಿದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇನ್ಫ್ಯಾಕ್ಟ್ ಈ ವಿಚಾರ ನಾನು ನಿಮ್ಮ ಹತ್ರ ಮೊದಲೇ ಡಿಸ್ಕಸ್ ಮಾಡಬೇಕಿತ್ತು ಆಗ್ಲಿಂದ ಸುಮ್ಮನೆ ಕನ್ಫ್ಯೂಷನ್ ಮಾಡ್ತಿದ್ದೀರಾ ಬಾಬಾ ವಿಷಯ ಏನು ಅಂತ ಹೇಳಿ ಅದಿತಿಗೆ ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ದಾರೆ ಅಂಡ್ ಇನ್ಫ್ಯಾಕ್ಟ್ ಹುಡುಗನ್ ಕೂಡ ನೋಡಿದ್ದಾರೆ ನೆನ್ನೆ ಹೆಣ್ಣು ನೋಡೋ ಶಾಸ್ತ್ರ ಕೂಡ ಆಯ್ತು ನಾನು ಅಮೂಲ್ಯ ಹೋಗಿ ಈಗ ನನಗ್ ನಿರಾಳ ಅನ್ನಿಸ್ತಿದೆ ಎಲ್ಲಿ ನನ್ ಬಲವಂತಕ್ಕೆ ನೀವು ಈ ಮದ್ವೆಗೆ ಒಪ್ಕೊಂಡ್ಬಿಡ್ತಿರೋ ಅಂತ ತುಂಬಾ ಅನ್ನಿಸ್ತಾ ಇತ್ತು ಆದ್ರೆ ನೀವು ನಿಮ್ ಮಗಳ ಹತ್ರ ಮಾತಾಡೋದನ್ನ ಕೇಳಿ ಸಮಾಧಾನ ಆಯ್ತು ರೀ ಹೌದು ಪರಿ ಒಪ್ಪಿಗೆ ಒಟ್ಟಿಗೆ ಬದುಕೋರ್ದಾಗಿರ್ಬೇಕು ನೀವೇನು ಯೋಚನೆ ಮಾಡ್ಬಿಡಿ ನನ್ನ ಮಗಳು ಎಲ್ಲೇ ಇದ್ರು ಚೆನ್ನಾಗಿರ್ತಾಳೆ ಅದಿತಿ ನಿನಗೆ ಕಾಲೇಜಿಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೊರಡು ಈಗಲೇ ಹೋಗಾಗತ್ತೇ ಇಲ್ಲ ಏನ್ರಿ ನೀವು ಮರ್ತ್ಬಿಟ್ರ ಅವಳು ನಾಟಕದ ಪ್ರಾಕ್ಟೀಸ್ ಸೇರ್ಕೊಂಡಿದ್ದಾಳೆ ದಿನ ಇಷ್ಟೊತ್ತಿಗೆ ಅವಳು ಹೋಗೋದು ನನಗ್ ನೆನಪಿದೆ ಬರಿ ಆದ್ರೆ ಇವಳು ಮರಿಬಾರ್ದಲ್ವಾ ಅಂದ್ರೆ ಏನ್ರಿ ಅರ್ಥ ಇವಳು ಇನ್ ಮೇಲಿಂದ ನಾಟಕ ಮಾಡೋದಕ್ಕೆ ಹೋಗೋದ್ ಬೇಡ ಯಾಕಂದ್ರೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿದೆ ನೀವ್ ಹೇಳ್ತಾ ಇರೋದ್ ಸರಿ ರೀ ಮದ್ವೆ ಗೊತ್ತಾಗಿರೋ ಹುಡುಗಿ ಮದ್ವೆ ಆಗೋವರೆಗೂ ನೆಮ್ಮದಿಯಾಗಿ ಮನೇಲಿ ಇರ್ಬೇಕು ಈ ನರ್ಸ್ ಪ್ರೊಫೆಷನಲ್ ಅಲ್ದಿದ್ರು ನಮ್ ಧ್ರುವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಇವಳು ಬಂದ ಮೇಲೆ ನಮ್ ಧ್ರುವ ನಿಧಾನಕ್ಕೆ ಚೇತರ್ಸೋಕ್ ಶುರು ಮಾಡಿದ್ರು ನಮಗೂ ಅಷ್ಟೇ ಅವಳು ಧ್ರುವನ್ನ ಬೇಗ ಹುಷಾರ್ ಮಾಡ್ತಾಳೆ ಅಂತ ನಂಬಿಕೆ ಬಂದಿತ್ತು ಸಡನ್ ಆಗಿ ಇವಾಗ ಬರಲ್ಲ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು ಅದ ಏನೇ ಪ್ರಾಬ್ಲಮ್ ಇರ್ಲಿ ನಾವ್ ಸಾಲ್ವ್ ಮಾಡ್ತೀವಿ ಬರಕ್ ಹೇಳ್ರಿ ಅವಳದು ಬಗೆಹರಿದಿರೋ ಪ್ರಾಬ್ಲಮ್ ಬಿಡಿ ಚೋಟಾ ಬಾಸ್ ಅಂದ್ರೆ ಅವಳದು ಎಜುಕೇಶನ್ ಪ್ರಾಬ್ಲಮ್ ಚೋಟಾ ಬಾಸ್ ಓದ ಹುಡುಗಿ ಓದ್ಕೊಳಕ್ ಟೈಮ್ ಸಾಕಾಗ್ತಲ್ವಂತೆ ಮನೆ ಕಡೆ ಏನೋ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಈ ನಾಟಕಕ್ಕೆ ಒಪ್ಕೊಂಡ್ಲಂತೆ ಹೋಗ್ಲಿ ಬಿಟ್ಬಿಡಿ ಚೋಟಾ ಬಾಸ್ ಓದ ಹುಡುಗಿ ಹೌದಾ ಸರಿ ಬಿಡಿ ಓದ್ಬೇಕು ಅನ್ನೋರ್ಗೆ ಯಾವತ್ತು ಬೇಡ ಅನ್ಬಾರ್ದು ಸರಿ ನೆಕ್ಸ್ಟ್ ಏನ್ ಮಾಡೋದು ಹೇಳಿ ಅದನ್ನ ನೀವೇ ಹೇಳ್ಬೇಕು ಚೋಟಾ ಬಾಸ್ ನಿಮ್ಮನ್ ಕೇಳ್ತಿದ್ದೀನಲ್ಲ ಎಲ್ಲಾರು ಹೋಗಿ ನಾನು ತಲೆ ಚಚ್ಕೊಬೇಕು ರೌಡಿ ನಾದ್ನಿ ಹತ್ರ ಕೇಳ್ತೀನಿ ರೀ ಅದನ್ನೇನಮ್ಮ ಕೇಳ್ತೀಯ ಅವಳಿ ನಾಟಕ ಕಾಲೇಜು ಪ್ರಾಕ್ಟೀಸ್ ಅಂತ ಮೂರ್ ಹೊತ್ತು ಹೊರಗಡೆನೆ ಇರೋಳು ಈಗ ಮದ್ವೆ ಗೊತ್ತಾಗಿದ್ಯಲ್ಲ ಅದಕ್ಕೆ ಅವರಪ್ಪ ಮದ್ವೆ ಗೊತ್ತಾಗಿರೋ ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ರು ಬೇಜಾರ್ ಮಾಡ್ಕೊಂಡು ಮನೇಲೆ ಇದ್ದಾಳೆ ಓ ಹೌದಾ ಒಳ್ಳೇದೇ ಆಯ್ತು ಚಿಕ್ಕತ್ತೆ ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ ಅವಳ ಹತ್ರ ಮಾತಾಡ್ಬೇಕು ಅಯ್ಯೋ ಇಷ್ಟೊತ್ತು ನಿನ್ನ ಹತ್ರ ಮಾತಾಡಿ ಈ ವಿಷಯ ಹೇಳದೆ ಬರ್ತೆ ನೋಡು ಅವಳು ಮನೇಲಿ ಫೋನ್ ಬಿಟ್ಟು ಅಕ್ಕಂದ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ನಿಮ್ಮನೆ ಕಡೆಗೆ ಹೊರಟಿದ್ದಾಳೆ ಇನ್ ನಾವೆಲ್ಲ ಹೇಳಿದ ಎಲ್ಲಮ್ಮ ಕೇಳ್ತಾಳೆ ಅವಳು ಅವ್ರ ಅಕ್ಕಂದ್ರ ಬಾಯಲ್ಲಿ ಬಂದ್ರೆ ಅದೇ ವೇದವಾಕ್ಯ ಅವ್ರ ಹತ್ರ ದುಃಖ ಹಂಚ್ಕೊಂಡು ಹಾಗೆ ಆರ್ತಿನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ನಿಮ್ಮನೆ ಕಡೆನೆ ಬರ್ತಿದ್ದಾಳೆ ಇನ್ನೇನ್ ಬರ ಹೊತ್ತಾಯ್ತು ಅನ್ಸುತ್ತೆ ಹೌದಾ ಸರಿ ಚಿಕ್ಕತ್ತೆ ನೀವ್ ಹುಷಾರು ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ನಮ್ ಧ್ರುವನ್ನ ನೋಡ್ಕೊಳಕ್ ಬಂದಿರೋ ನರ್ಸು ಸರಿಯಾಗಿ ಕೆಲ್ಸನೇ ಮಾಡ್ತಾ ಇಲ್ಲ
ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾಳೆ. ಒಂದಿನ ಬಂದ್ರೆ ಇನ್ನೊಂದ್ ದಿನ ಬರೋದಿಲ್ಲ. ಅವನಿಗೆ ಟೈಮ್ ಟು ಟೈಮ್ ಸರಿಯಾಗಿ ಮೆಡಿಸಿನ್ ಕೊಡಲಿಲ್ಲ ಅಂದ್ರೆ ಹೇಗ್ ಹುಷಾರಾಗ್ತಾನೆ? ಇನ್ನು ಅವಳನ್ನ ನಂಬ್ಕೊಂಡು ಕೂರಕ್ಕಾಗಲ್ಲ. ಅವಳನ್ನ ಅಪಾಯಿಂಟ್ ಮಾಡಿದ್ದೆ ವೇಸ್ಟ್ ಅಂತ ಅನ್ನಿಸ್ತಿದೆ ನನಗೆ. ಅವಳ ಮೇಲಿಂದ ಕೆಲ್ಸಕ್ ಬರೋದ್ ಬೇಡ ಅಂತ ಅನ್ನಿಸ್ತಿದೆ. ಧ್ರುವನ ನೋಡ್ಕೊಳ್ಳೋದಿಕ್ಕೆ ಒಬ್ರು ಬೇಕೇ ಬೇಕಲ್ವಾ? ಇನ್ಫ್ಯಾಕ್ಟ್ ಧ್ರುವನ ನೋಡ್ಕೊಳ್ಳೋದಿಕ್ಕೆ ನರ್ಸ್ ನ ಅಪಾಯಿಂಟ್ ಮಾಡಿದ್ ಕೂಡ ನೀವೇ ಅಲ್ವಾ? ಅಪಾಯಿಂಟ್ ಮಾಡಿದ್ದೇನೋ ನಾನೆ, ಆದ್ರೆ ಅವಳು ನಾನು ಅನ್ಕೊಂಡ ಹಾಗೆ ಸರಿಯಾಗಿ ಕೇರ್ ತಗೊಳ್ತಾ ಇಲ್ಲ. ಕೇರ್ ತಗೊಳ್ತಾ ಇಲ್ಲ ಅಂದ್ಮೇಲೆ ಅವಳು ಬರೋದ್ ಬೇಡ ಅನ್ಸತ್ತೆ. ವೇದಾ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ಮಾತು? ಬೇರೆ ಯಾರು ಧ್ರುವನ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ, ನನ್ನ ಮಗನ ನಾನೇ ನೋಡ್ಕೊಳ್ತೀನಿ. That's great, amma. ಧ್ರುವನ್ನ ನೀವೇ ನೋಡ್ಕೊಳ್ತೀರಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಏನೇನಿದೆ ಹೇಳಿ. ತಾಯಿ ತನ್ನ ಮಕ್ಕಳನ್ನ ನೋಡ್ಕೊಂಡ ಹಾಗೆ ಇನ್ಯಾರು ನೋಡ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡಿ. ಧ್ರುವನ್ನ ನೋಡ್ಕೊಳ್ದೆ ಇರೋಳು ಈಗ ಧ್ರುವನ್ನ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಇದರಲ್ಲಿ ಇವಳದೇನೋ ಸಂಚಿರ್ಬೇಕು. ಅಯ್ಯೋ, ಇದ್ರಲ್ಲಿ ನನ್ ಕೈವಾಡ ಏನು ಇಲ್ಲಪ್ಪ. ಇಲ್ಲ ಇಲ್ಲ, ಏಜೆನ್ಸಿ ಅವರು ಆತರ ಏನ್ ಹೇಳಲಿಲ್ಲ. ನೀನೆ ಖುದ್ದಾಗಿ ಅವ್ರಿಗೆ ಫೋನ್ ಮಾಡಿ ಬೇರೆ ಕಡೆ ಕೆಲಸ ಕೊಡು ಅಂತ ಹೇಳ್ದೆ ಅಂತಾನು ಏಜೆನ್ಸಿ ಅವ್ರು ಹೇಳಲಿಲ್ಲ. ಆದ್ರೆ ನಾನ್ ನಿಮ್ಮಪ್ಪ ಅಲ್ವಾ, ನೀನೇ ಹೇಳಿರ್ತಿ ಅಂತ ನನಗೆ ಗೊತ್ತಾಯ್ತು ಅಷ್ಟೆ. ಸಾರಿ ಅಪ್ಪ, ನಾನ್ ನಿಮ್ನ ಒಂದ್ ಮಾತು ಕೇಳ್ದೆ, ಅವ್ರಿಗೆ ಫೋನ್ ಮಾಡಿ ನಿಮಗ್ ಬೇರೆ ಕಡೆ ಕೆಲಸ ಕೊಡಿದೀನಿ ಅಂತ ಹೇಳ್ಬಿಟ್ಟೆ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ನಿಮ್ಮಪ್ಪನ ಬುದ್ಧಿ ನಿನಗೆ ಗೊತ್ತಿಲ್ವೇನಮ್ಮ. ಹೊಡೆದ್ರೇನೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇನ್ ಇಂಥದ್ದಕ್ಕೆಲ್ಲ ಬೇಜಾರು ಮಾಡ್ಕೋತೀನ? ಅಪ್ಪ, ಯಾವಾಗಿಂದ ಡ್ಯೂಟಿಗೆ ಹೋಗ್ಬೇಕಂತೆ? ಫೋನ್ ಮಾಡಿ ಖಚಿತಪಡಿಸ್ತಾರಂತೆ. ಅಲ್ಲಿವರೆಗೂ ನಿಮ್ಮಪ್ಪಂಗೆ ಮನೆಯಲ್ಲೇ ಕೆಲಸ. ಸೂಪರ್ ಅಪ್ಪ, ಆಗಿದೆ, ಎಂಜಾಯ್ ಮಾಡಿ. ಅಮ್ಮ, ಈಗಿನ ಕಾಲದ ಮಕ್ಕಳು ಅಪ್ಪ ಅಮ್ಮ ಸರಿಯಾಗಿ ಬಟ್ಟೆ ತೊಟ್ಕೊಳ್ಳಿಲ್ಲ ಅಂದ್ರೆ ತಮ್ಮ ಫ್ರೆಂಡ್ಸ್ಗೆ ಪರಿಚಯ ಮಾಡ್ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀನು ಶ್ರೀಮಂತರ ಮನೆ ಸೊಸೆ ಆಗಿದ್ರು ನಿಮ್ಮಪ್ಪ ವಾಚ್ಮನ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀಯ. ನಿನ್ನನ್ನು ನೋಡಿದ್ರೆ ತುಂಬಾ ಖುಷಿಯಾಗತ್ತಮ್ಮ, ಹೆಮ್ಮೆ ಅನ್ಸುತ್ತೆ. ನಿನ್ನ ಮಗಳಾಗಿ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬೇಜಾರಾಗ್ತಾ ಇದೆ. ನಾನು ಈಗಲೇ ಫೋನ್ ಮಾಡಿ ಸಾಧ್ಯ ಆದ್ರೆ ಇವತ್ತೇ ನನಗೆ ಡ್ಯೂಟಿ ಕೊಡಿ ಅಂತ ಕೇಳ್ತೀನಿ. ಅವರು ಹೂ ಅಂದ್ರೆ ಇವತ್ತಿಂದನೇ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಸರಿಯಪ್ಪ, ನಿಮ್ಮ ಇಷ್ಟ. ನಮ್ಮಪ್ಪ ನಮಗೆ ಕಾವಲುಗಾರ, ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಮತ್ತೆ ಅವರು ನ್ಯಾಯವಾಗಿ ದುಡ್ಡು ತಿಂತಾ ಇದ್ದಾರೆ. ಇಷ್ಟು ವಯಸ್ಸಾದ್ರೂ ಕಷ್ಟ ಪಡ್ತಾರೆ, ಸಮಾಜದಲ್ಲಿ ಗೌರವದಿಂದ ಬದುಕ್ತಾ ಇದ್ದಾರೆ. ನಾವು ಅವ್ರ ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಅನಿಸ್ತಿದೆ. ಅದಕ್ಕೆ ಬಂದ, ನಿನಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಫೋನ್ ಯಾಕೆ ಮನೆ ಬಿಟ್ಟು ಬಂದೆ? ಈ ಸಲ ಟ್ರೈ ಮಾಡಿದೀನಿ ಗೊತ್ತಾ. ಅದು ಅದಕ್ಕೆ ನಾನು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ. ಚಿಕ್ಕತ್ತೆ ಫೋನ್ ಪಿಕ್ ಮಾಡಿದ್ರು, ಎಲ್ಲ ವಿಷಯನು ಹೇಳಿದ್ರು, ತುಂಬಾ ಬೇಜಾರಾಯ್ತು. ಸರಿ, ಇಲ್ಲಿ ಮಾತಾಡೋದ್ ಬೇಡ, ರೂಮ್ಗೆ ಹೋಗಿ ಮಾತಾಡೋಣ.
ಹಾಗೇನೆ ಎಲ್ಲರೂ ಅನ್ಕೊಂಡ್ರೆ ನೀ ಆರ್ತಿ ನೋಡಕ್ ಬಂದಿದ್ಯಾ ಅಂತ ಅದನ್ನ ಹಾಗೆ ಮೇಂಟೈನ್ ಮಾಡಿ ಓಕೆನಾ. ಇಷ್ಟು ಹತ್ರ ಇದ್ರು ಧ್ರುವ ನೋಡಕ್ ಆಗಲ್ಲ ಅನ್ಸುತ್ತೆ. ಅದಿತಿ ನೀ ಮುಖ ಹತ್ರ ಮಡಕೆ ತರ ಮಾಡ್ಕೊಂಡ್ರೆ ಎಲ್ಲರೂ ಕ್ವಶನ್ ಕೇಳ್ತಾರೆ. ಆಮೇಲೆ ಅವ್ರು ಕೇಳೋ ಕ್ವಶನ್ ನಾವ್ ಏನಂತಲೇ ಆನ್ಸರ್ ಮಾಡೋದು. ಸ್ವಲ್ಪ ಖುಷಿಯಾಗಿರು. ಅದಕ್ಕೆ ನಾನ್ ಧ್ರುವನ್ ನೋಡ್ಬೇಕು. ಸರಿ ಬಾ ಹೋಗೋಣ. ಅದಿತಿ ನೀ ನನ್ನ ನೋಡಕ್ತಾನೆ ಬಂದಿತ್ತು, ಇವಾಗ ಎಲ್ಲಿಗೆ ಹೋಗ್ತಿದ್ಯಾ? ಬಾ ನನ್ ಜೊತೆ. ಅಕ್ಕ ಅದು ಇಲ್ಲ ಆರ್ತಿ, ಅವಳೇನ ಮಾತಾಡ್ಸಕ್ಕೆ ಅಂತಾನೆ ಹೊರಟ್ಲು. ಅಷ್ಟಕ್ಕೆ ನಂಗೆ ನಾ ಹೊಸ ಸಾರಿ ತಗೊಂಡಿದ್ದ ಅಲ್ಲ, ಅದನ್ನ ತೋರ್ಸಕ್ಕೆ ಅಂತೇಳಿ ರೂಮಿಗೆ ಕರ್ಕೊಂಡು ಹೊರಟೆ ಅಷ್ಟೇ. ಅದೆಲ್ಲ ಗೊತ್ತಿಲ್ಲ ಅದಕ್ಕೆ. ಅವಳು ನನ್ನನ್ನು ಮಾತಾಡ್ಸಕ್ಕೆ ಅಂತ ಬಂದ್ಮೇಲೆ ಅವಳು ನನ್ನನ್ನೇ ಮಾತಾಡ್ಸ್ಬೇಕು. ಏ ಅದಿತಿ, ಈಗ ನನ್ನ ಜೊತೆ ಬರ್ತೀಯೋ ಇಲ್ವೋ? ಬಾ. ನನಗೆ ಅವತ್ತೇ ಏನ್ ಹೇಳಿದೆ ಅವಳು ನನ್ನ ಹೆಂಡತಿ, ನಾನು ಅವಳು ಗಂಡ. ಆಯ್ತಪ್ಪ ಆಯ್ತು ಆಯ್ತು, ನೀ ಇಬ್ರು ಗಂಡ ಹೆಂಡತಿ ಅಂತ ಎಲ್ರಿಗೂ ಗೊತ್ತು. ರೊಮ್ಯಾನ್ಸ್ ನ ಬೆಡ್ರೂಮ್ ಅಲ್ಲೇ ಮಾಡ್ಬೇಕು, ಕಿಚನ್ ಅಲ್ಲ ಚೆನ್ನಾಗಿರಲ್ಲ. ಅಂದಾಗೆ ಚೋಟ ನದಿ ಮನೆಗೆ ಬಂದಿದ್ದಾಳೆ, ಸೊ ರೌಡಿ ನದಿಗೆ ನಾವಿಬ್ರು ಹೆಲ್ಪ್ ಮಾಡ್ಬೇಕಂತ ನಮ್ ಹೋಮ್ ಮಿನಿಸ್ಟರ್ ಇಂದ ಆರ್ಡರ್ ಬಂದಿದೆ. ಸೊ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಳೋಣ, ರೊಮ್ಯಾನ್ಸ್ ಆಮೇಲೆ ಮಾಡ್ಕೊಳ್ಬಹುದು. ನೀವಿಬ್ರು ನಳ ಮಹಾರಾಜರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಹೆಲ್ಪ್ ಮಾಡೋದ್ ಬೇಕಿಲ್ಲ, ಎಷ್ಟೇ ಕಷ್ಟ ಆದ್ರೂ ನಾನೇ ಮಾಡ್ಕೊತೀನಿ. ಯಾಕೆ ರೌಡಿ ನದಿ ಹೆಲ್ಪ್ ಮಾಡ್ತೀವಿ ಅಂದ್ರೆ ಬೇಡ ಅಂತಿದ್ಯಾ? ಲಾಸ್ಟ್ ಟೈಮ್ ನೀವಿಬ್ರು ಮುದ್ದೆ ಮಾಡಿದ್ ನಾನ್ ನೋಡಿಲ್ವಾ? ಶ್ರೀಮತ್ ರಾಮಾರಮಣ ಗೋವಿಂದ ಹರಿಗೋವಿಂದ ಗೋವಿಂದ. ಸಾರಿ ರೌಡಿ ನದಿ, ನಮ್ಮಿಂದ ಮುದ್ದೆ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಮುದ್ದೆ ಹೋಗಿ ಅಮ್ಲಿ ಆಗೋಯ್ತು. ಮುದ್ದೆನ ಹೋಗಿ ಅಮ್ಲಿ ಮಾಡಿ ಲಾಸ್ಟ್ ಅಲ್ಲಿ ನನಗೆ ಪಾತ್ರೆ ತೊಳಿ ಅಂತ ಬಿಟ್ಟು ಎಸ್ಕೇಪ್ ಆಗ್ಬಿಟ್ರಿ. ಆಮೇಲೆ ಎಷ್ಟು ಕಷ್ಟ ಪಟ್ಟಿದೀನಿ ಅಂತ ನನಗೆ ಗೊತ್ತು. ನಿಮ್ಮಿಬ್ರು ಸಹವಾಸನೇ ಬೇಡ, ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ. ರೌಡಿ ನಾನಿ ಎಂತ ಸೆವೆನ್ ಸ್ಟಾರ್ ಹೋಟ್ಲ್ ಹೋದ್ರು ಗಂಡ್ ಮಕ್ಕಳೇ ಅಡಿಗೆ ಮಾಡೋದು. ನೀನ್ ತೀರಾ ನಮ್ಮಣ್ಣ ಇಷ್ಟೊಂದೆಲ್ಲ ಕೀಳಾಗಿ ನೋಡ್ಬೇಡ, ಒಂದ್ ಚಾನ್ಸ್ ಕೊಡು. ಮುದ್ದೆ ಏನೋ ಅವ್ರ ಅಪ್ಪನೇ ಮಾಡ್ತೀವಿ ಅಲ್ವಾ ಅಗ್ರಜಾ? ಅಫ್ಕೋರ್ಸ್ ವಿಕ್ರಾಂತ್, ಒಂದು ಸಲ ಆಗಿರೋ ಮಿಸ್ಟೇಕ್ ಗೆ ನಮ್ಮನ್ನ ಪರ್ಮನೆಂಟ್ ಆಗಿ ಅಡಿಗೆ ಮನೆಯಿಂದ ಬ್ಯಾನ್ ಮಾಡೋದು ನಾಟ್ ಫೇರ್. ಕಮಾನ್ ಅಗ್ರಜಾ, ಶುರು ಮಾಡ್ಕೋ, ಲೆಟ್ಸ್ ಮೂವ್. ಹೋಗ್ಲಿ, ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ ಏನಾದ್ರೂ ಗೊತ್ತಿದ್ಯಾ? ಸುಹಾಸಿನಿ ಬೇರೆ ಯಾವ್ದೋ ಮಾತ್ರೆ ಕೊಡು ಅಂತ ಹೇಳಿದ್ಲಲ್ಲ, ಆ ಮಾತ್ರೆ ಯಾವ್ದು ಅಂತ ಅಂಜು ಕೇಳಿ ವಿಚಾರಿಸಿದಾಗ ಆ ಮಾತ್ರೆ ನಿನ್ ಕಾಯಿಲೆನ ಇನ್ನ ಜಾಸ್ತಿ ಮಾಡ್ತಿದೆ, ಇನ್ನ ಹದ್ಗೆಡಿಸ್ತಿದೆ ಅಂತ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಈ ವಿಷಯನ ವಿಕ್ಕಿ ಬಾಬಾ, ವೇದಾಂತ್ ಬಾಬಾ, ಅಮೂಲ್ ಯಾಕಂಗ್ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಹೇಳಕ್ ಹೋದ್ರೆ ಅವ್ರು ಖಂಡಿತ ನಂಬಲ್ಲ, ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅದಾಗೆ ಧ್ರುವ, ಯಾವತ್ತಾದ್ರೂ ಸುಹಾಸಿನಿ ಬಂದು ನಿಂಗ್ ಮಾತ್ರೆ ತಿನ್ಸಕ್ ಟ್ರೈ ಮಾಡ್ಬೋದು, ನೀನ್ ಯಾವ್ದೇ ಕಾರಣಕ್ಕೂ ಅವ್ಳ ಕೈಯಿಂದ ಮಾತ್ರೆನ ತಿನ್ಬಾರ್ದು. ತಿನ್ಸ್ಕೊಳೋ ಧ್ರುವ, ಅವ್ಳ ಕೈಯಿಂದ ಏನನ್ನು ತಿನ್ಬೇಡ,
ಪ್ಲೀಸ್ ನನಗೋಸ್ಕರ ತೆಗಿ ಬಾಯಿ. ಎಷ್ಟು ಧೈರ್ಯ ನಿನ್ಗೆ, ಟ್ಯಾಬ್ಲೆಟ್ ಕೊಟ್ರೆ ನುಂಗಲ್ಲ ಅಂತೀಯ. ನಿನಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಇಂಜೆಕ್ಷನ್ ಚುಚ್ಚಿದ್ರೇನೆ ಗೊತ್ತಾಗದು. ನಿನಗೆ ಇಂಜೆಕ್ಷನ್ ಕೊಟ್ಟು ನಿನ್ನ ಶಿವನ್ ಪಾದಕ್ಕೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ ಅಲ್ಲ. ಏನಾಗಿಲ್ಲ ತಾನೆ, ನೀನ್ ಆರಾಮಾಗಿದ್ಯಾಲ್ವಾ? ಧ್ರುವ, ನಾನು ಹೇಳಿದ್ದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಅದಕ್ಕೆ ಆ ಸುಹಾಸಿನ ನಿಂಗೆ ಮಾತ್ರ ತಿನ್ಸಿದ್ರು ನೀನೇನು ತಿನ್ಲಿಲ್ಲ. ಆದ್ರೆ ಆ ಸುಹಾಸಿನ ನಿನ್ಮೇಲೆ ಯಾಕೆ ಅಷ್ಟು ಕೋಪ? ನೀನಂತದ್ ಏನ್ ಮಾಡಿದ್ಯಾ? ತುಂಬಾ ಭಯ ಆಗ್ತಿದೆ ಧ್ರುವ, ಆ ಸುಹಾಸಿನಿ ನಿಂಗೆ ಸಾಯಿಸಕ್ ಟ್ರೈ ಮಾಡ್ತಿದ್ದಾಳೆ ಅನ್ಸುತ್ತೆ. ಅದಕ್ಕೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ. ನೀನ್ಯಾಕ ಅವಳನ್ನ ಬಿಟ್ಟು ಇಲ್ಲಿಗೆ ಬರಕ್ ಹೋದೆ? ನಾನು ಅವಳನ್ನ ತುಂಬಾ ಮಾತಾಡ್ಸ್ಬೇಕು ಅಂತಾನೆ ಇದ್ದೆ, ಆದ್ರೆ ಅವಳು ನನ್ನ ಕೈಗೆ ಸಿಕ್ತಿಲ್ಲ. ಅಜ್ಜಿ ಯಾಕ್ ನಗ್ತಿದ್ದೀರಾ? ಯಾಕೋ ಇಲ್ಲ ಬಿಡಪ್ಪ. ಪರವಾಗಿಲ್ಲ ಹೇಳಿ ಅಜ್ಜಿ, ನಾವು ತಿಳ್ಕೊಳ್ತೀವಿ. ಇವತ್ ಯಾಕೋ ಇದ್ದಕ್ಕಿದ್ದಾಗೆ ನಮ್ಮ ಯಜಮಾನ್ರ ನೆನಪಾಯ್ತು. ಅಜ್ಜ ನೆನ್ಪಾಯ್ತಾ? ಇದ್ದಕ್ಕಿದಂಗೆ ಅಜ್ಜ ನೆನ್ಪಾಗಿದೆ ಅಂತ ಅಂದ್ರೆ ಇನ್ನು ರೊಮ್ಯಾಂಟಿಕ್ ವಿಷಯನೇ ಇರುತ್ತೆ ಅನ್ಸುತ್ತೆ. ಹಳೆ ಲವ್ ಸ್ಟೋರಿ ಏನಾದ್ರೂ ನೆನ್ಪಾಯ್ತಾ? ಏ ಆತರ ಎಲ್ಲ ಏನಿಲ್ಲ ಬಿಡಮ್ಮ, ನೀನ್ ಸುಮ್ನೆ ಏನೇನೋ ಅಂದ್ಕೋಬೇಡ. ನೀವ್ ನಗದ್ ನೋಡಿದ್ರೇನೆ ಗೊತ್ತಾಗ್ತದೆ ಏನೋ ವಿಷಯ ಇದೆ ಅಂತ. ಪ್ಲೀಸ್ ಅಜ್ಜಿ ನಮ್ಗೂ ಹೇಳಿ ಏನು ಅಂತ, ನಾವು ನಗ್ತೀವಿ. ಏನಿಲ್ಲಮ್ಮ, ನನಗೆ ಆಗ್ತಾನೆ ಮದ್ವೆ ಆಗಿ ಒಂದ್ ಮೂರ್ ತಿಂಗಳಾಗಿರ್ಬೋದು ಅನ್ಸುತ್ತೆ. ಭೀಮ್ ನಮ್ಮ ಅವಸೆ ಹಿಂದಿನ ದಿನ ಸಾಮಾನ್ ತರೋಣ ಅಂದ್ಬಿಟ್ಟು ಸಂತೆಗೆ ಹೋಗಿದ್ವಿ ನಾವು. ನಿಮ್ ಅಜ್ಜ ನಾನ್ ಬರಲ್ಲ ಅಂದ್ರು ಕೇಳಲೇ ಇಲ್ಲ, ಬರ್ಲೇಬೇಕು ಅಂತ ಹಠ ಮಾಡಿ ನಾನು ಕರ್ಕೊಂಡೋದ್ರು. ಅದ್ರಲ್ಲಿ ಬೇರೆ ಅವ್ರ ಮನೇಲಿ ನನಗೆ ಮೊದಲನೇ ಹಬ್ಬ, ನಿಮ್ ಅಜ್ಜನ್ಗಂತೂ ಹಬ್ಬನ ಜೋರಾಗಿ ಮಾಡ್ಬೇಕು ಅಂತ ಆಸೆ. ನನಗೆ ಅವ್ರ ಜೊತೆ ಹೋಗೋದಕ್ಕೆ ನಾಚಿಕೆ ಬೇರೆ, ಆದ್ರೂ ಸರಿ ಅಂದ್ಬಿಟ್ಟು ಅವ್ರ ಜೊತೆಲಿ ಸಂತೆಗೆ ಹೋಗಿ ಏನೇನ್ ತಗೋಬೇಕೋ ಎಲ್ಲಾ ಸಾಮಾನುಗಳು ತಗೊಂಡ್ವಿ. ಅಷ್ಟರಲ್ಲಿ ಕತ್ಲಾಗ್ಬಿಡ್ತು, ವಾಪಸ್ ಬರ್ತಾ ಇದೀವಿ. ಇದ್ದಕ್ಕಿದ್ದಾಗೆ ನಿಮ್ ಅಜ್ಜ ನನ್ ಕೈ ಬಿಟ್ಟು ಏನೋ ಸಾಮಾನ್ ತಗೋಬೇಕು ಅಂತ ಹಿಂದೆ ಉಳ್ಕೊಂಡ್ರು. ನಾನು ನಮ್ ಯಜಮಾನ್ರ ಕೈ ಅನ್ಕೊಂಡು ಇನ್ಯಾರ್ದೋ ಕೈ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಅವನಾದ್ರೂ ಹೇಳೋದ್ ಬೇಡ್ವಾ, ನನ್ ಕೈ ಹಿಡ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಇದು ನನ್ ಗಂಡನ್ ಕೈ ಇಲ್ಲ ಅಂತ ನನಗ್ ಅನುಮಾನ ಬಂತು. ತಲೆ ಎತ್ ನೋಡಿದ್ರೆ ಅವನ್ ಯಾರೋ ಏನೋ, ಕೈ ಬಿಡಿಸ್ಕೊಳ್ಳೋದಕ್ ನೋಡಿದ್ರೆ ಅವನು ನನ್ ಕೈಯೇ ಬಿಡ್ತಾ ಇಲ್ಲ. ಆಮೇಲೆ ಎಲ್ಲಿದ್ರೋ ಏನೋ ನಿಮ್ ಅಜ್ಜ ಬಂದು ಅವನಿಗೆ ಚೆನ್ನಾಗಿ ಬಾರಿಸ್ಬಿಟ್ಟು ನನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದ್ರು. ಅಜ್ಜಿ ಅಜ್ಜ ಬರ್ದೇ ಇದ್ರೆ ಅವನೇ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದ ಅನ್ಸತ್ತಲ್ವಾ? ಏನ್ ಬಜಾರಿ ಖುಷಿಯಿಂದ ನಗ್ತಾ ಇದ್ದೀರಾ, ಏನ್ ವಿಷಯ? ಏನ್ ವಿಷಯ ರೌಡಿ ನಾದ್ನಿ, ನಮ್ಗೂ ಹೇಳು, ನಾವು ನಗ್ತೀವಿ. ಏನಿಲ್ಲ ಬಾಬಾ, ಅಜ್ಜಿ ಮದ್ವೆ ಆಗಿದ್ ಹೊಸ್ತ್ರಲ್ಲಿ ಭಿನ್ನ ವಾಸೆ ಹಬ್ಬದ ಟೈಮ್ ಅಲ್ಲಿ ಅವ್ರ ಗಂಡನ ಜೊತೆ ನಡೆದಿರೋ ಇನ್ಸಿಡೆಂಟ್ ಹೇಳ್ತಿದ್ರು, ಅದನ್ ಕೇಳಿ ನಗು ಬಂತ ಅಷ್ಟೇ. ಅಂದಾಗೆ ಅಮೂಲ್ಯ ಕಾಲ್ ತೊಳೆದು ಪೂಜೆ ಮಾಡ್ಬೇಕು, ನಾಳೆ ಮಾತ್ರ ನಿಮ್ ಜಾಗ ನಿಮ್ ಗಂಡಂದ್ರ ಕಾಲ್ ಕೆಳಗಡೆ ಅಲ್ವಾ ಗಜ? ಓಹೋ, ನಿಮ್ ಆಯುಸ್ ವೃದ್ಧಿ ಆಗ್ಲಿ ಅಂದ್ಬಿಟ್ಟು ಪೂಜೆ ಮಾಡಿದ್ರೆ ನೀವ್ ಅದನ್ನ ಗುಲಾಮ್ಗೆ ಅನ್ಕೊಳ್ತಿದ್ದೀರಾ? ಒಂದು ಮಾತ್ ನೆನ್ಪಿಟ್ಕೊಳ್ಳಿ ಬಾಬಾ,
ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಿದ್ರು ಮಾಡ್ತಾಳೆ. ಮಾತ್ರ ಮೂರ್ತಿನವಳೆ, ಕಲ್ಪ ಬಲ್ಲಿನವಳೆ. ನಾಳೆ ಅದೇನಾಗ್ಬಿಡ್ತು ಆಗ್ಬಿಡ್ಲಿ, ನಾನಂತೂ ಕಾಲು ತೊಳೆಯಲ್ಲ, ಪೂಜೆನೂ ಮಾಡಲ್ಲ. ನೋಡಿ ನಂದಿ, ಒಂದ್ ನಿಮಿಷ ನನ್ನ ಮಾತು ಕೇಳು. ವಿಕ್ಕಿ, ನಿಮ್ಗಿದೆಲ್ಲ ಬೇಕಿತ್ತ? ಹೇಗೋ ಪೂಜೆ ಮಾಡಕ್ ಒಪ್ಕೊಂಡಿದ್ಲು ತಾನೆ, ಸುಮ್ನೆ ಅವಳು ಯಾಕೆ ಟ್ರಿಗರ್ ಮಾಡಿದ್ರಿ ನೀವು? ಅವಳ ಬುದ್ಧಿ ಏನು ಅಂತ ಗೊತ್ತಿದೆ ಅಲ್ವಾ? ನಾಳೆ ನೋಡಿ, ಖಂಡಿತವಾಗ್ಲೂ ಅವಳು ಪೂಜೆ ಮಾಡಕ್ ಒಪ್ಕೊಳ್ಳಲ್ಲ. ಅಮೂಲ್ಯ ಪೂಜೆ ಮಾಡೋದಕ್ಕೆ ಒಪ್ಕೊಂಡಿರ್ತಾನೆ. ಒಪ್ಕೊಂಡಾದ್ಮೇಲೆ ಈ ಮೀಸಲಾತಿ ಸಮಾನತೆ ಅಂತ ಯಾಕೆ ಮಾತಾಡಿದೆ? ತಪ್ಪು ಗೊತ್ತು ತಾನೆ, ಆಕೆ ಎಂತ ಸೈಕೋ ಅಂತ. ಇನ್ನಿಂದ ನನ್ನ ಪೂಜೆ ಮಾಡಿಸ್ಕೊಳ್ಳೋದು ಮಿಸ್ ಆಯ್ತು. ನೋಡು, ನೀನು ಅದೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಹೋಗೋಣ, ಕನ್ವಿನ್ಸ್ ಮಾಡು. ನಾನಂತೂ ವಿಷಯಕ್ಕೆ ಹೋಗೋದಿಲ್ಲ. ಏನಗ್ರಜ ನೀನು, ಭಾವ ನಾದ್ನಿ ಮಧ್ಯ ಇಷ್ಟು ಕಿರಿಕ್ ಆಗಿಲ್ಲ ಅಂದ್ರೆ ಹೇಗೆ? ಕಿರಿಕ್ ನಿಂದೆ ಆದ್ರೂ ಪೂಜೆ ಮಿಸ್ ಆಗೋದು ನನಗೆ. ಓ, ಇದು ಕನ್ಸಾನು. ಈಗೇನು, ಅವಳು ನಿನ್ಗೆ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಬೇಕಲ್ವಾ? ಅದ್ ನಾನ್ ಮಾಡಿಸ್ತೀನಿ, ನೀನ್ ತಲೆ ಕೆಡಿಸ್ಕೊಳ್ಬೇಡ ಬಿಡು. ಮೊದ್ಲು ಆ ಕೆಲ್ಸ ಮಾಡಿ. ಅಗ್ರಜ ಆದ್ರೂ ನಿನಗೆ ಇಂಜೆಕ್ಷನ್ ಕೊಟ್ಟು ನಿನ್ನ ಶಿವನ್ ಪಾದಕ್ಕೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ ಇಲ್ಲ. ಧ್ರುವ, ಆ ಸುಹಾಸಿನಿ ನಿನ್ನ ಸಾಯಿಸಕ್ ಪ್ರಯತ್ನ ಪಡ್ತಿದ್ದಾಳೆ ಅಂತ ಗೊತ್ತಿದ್ರು ನನ್ನ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ಲ. ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ನೀನು ಪೂರ್ತಿ ಹಿಂದೆ ಯೋಚನೆ ಆಗಿದೆ ಧ್ರುವ. ಇಲ್ಲ ಧ್ರುವ, ಆ ಸುಹಾಸಿನಿಯಿಂದ ನಿನ್ನ ಕಾಪಾಡ್ಕೊಂಡೆ ಕಾಪಾಡ್ಕೋತೀನಿ. ನಾಳೆ ಭೀಮನ ಮಾಸೆ, ನಿನ್ನ ಹೆಸರಲ್ಲಿ ಪೂಜೆ ಮಾಡಿ ನಿನ್ನ ಆಯಸ್ ಗಟ್ಟಿ ಆಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನೀನು ತಮಾಷೆಗೆ ಹೇಳಿದ ಮಾತನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂತಿದ್ಯಲ್ಲ. ವಿಕ್ಯೋ ನಿನ್ನ ರೇಗ್ಸೋದು, ನೀನದ ಕೋಪ ಮಾಡ್ಕೊಳ್ಳೋದು ಇದೇ ಫಸ್ಟ್ ಟೈಮ್ ಅಲ್ವಲ್ಲ? ಈ ತರ ತುಂಬಾ ಸತಿ ಆಗಿದೆ ಅಲ್ವಾ? ಈ ಸತಿನೂ ಆಗೇ ಅನ್ಕೋ, ಎಲ್ಲ ಸರಿ ಹೋಗ್ಬಿಡುತ್ತೆ. ಎಲ್ಲ ಸಲ ಆಗಿದ್ದೆ ಬೇರೆ, ಈಗ ಆಗಿದ್ದೆ ಬೇರೆ. ಅಂದ್ರೆ ವಿಕ್ಯೋರ್ ಮಾತಿಗೆ ಬೆಳೆ ಇಲ್ವಾ? ಬೆಲೆ ಕೊಡಲ್ಲ ಅಂತ ಅಲ್ಲ ಅಕ್ಕ, ನನ್ನ ಭಾವನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರ ಮಾತನ್ನ ಕೂಡ ನಾನು ತುಂಬಾ ಗೌರವಿಸ್ತೇನೆ. ಆದ್ರೆ ಈ ವಿಷಯದಲ್ಲಿ ನಾನು ಅವ್ರ ವಿರುದ್ಧನೆ. ಅಲ್ಲ, ಅವ್ರನ್ನ ಅವರು ಏನ್ ಅನ್ಕೊಂಡಿದ್ದಾರೆ ಅಂತ? ನಾವು ಅವ್ರ ಕಾಲಿಗೆ ಬೀಳ್ಬೇಕಂತೆ, ಅವರಿಂದ ನಾವು ಆಶೀರ್ವಾದ ತಗೊಳ್ಬೇಕಂತೆ, ಹಾಗಂತ ನಾವೇನಾದ್ರೂ ಅಗ್ರಿಮೆಂಟ್ ಸೈನ್ ಮಾಡಿದೀವ? ಸುಮ್ನೆ ಇರ್ತೀವಿ ಅಂತ ಅಧಿಕಾರ ಚಲಾಯಿಸಕ್ ನೋಡ್ತಾರೆ. ನಮ್ಮಂಗೆ ಅಣ್ಣನ್ ಸಪೋರ್ಟ್ ಬೇರೆ, ಭಾವ ಏನೇ ಮಾತಾಡಿದ್ರು ಇವನ್ ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ತಾನೆ. ಅದೇನಾದ್ರೂ ಆಗೋಗ್ಲೇಕ, ನಾನಂತೂ ಪೂಜೆ ಮಾಡಲ್ಲ, ನೀನು ಮಾಡ್ಬೇಡ. ನೀನ್ ಮಾಡಿಲ್ಲ ಅಂತ ನಾನ್ ಮಾಡದೇ ಇರಕ್ಕಾಗಲ್ಲ ಅಮ್ಮ. ವರ್ಷಕ್ಕೆ ಒಂದ್ಸತಿ ಬರೋ ಹಬ್ಬ, ನಾನ್ ಗಂಡನ್ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೇಬೇಕು. ಸರಿ ಮಾಡ್ಕೋ, ನಿನ್ನಿಷ್ಟ. ರೊಚ್ಚಿಗೆ ಎಬ್ಬರಿಸಿದ್ಯಲ್ಲಪ್ಪ, ಸಮಾಧಾನ ಮಾಡ್ಬೇಕು ತಾನೆ, ಅದಕ್ಕೆ ಹೋಗ್ತೀನಿ. ನೀನ್ ನನಗ್ ಸಮಾಧಾನ ಮಾಡಕ್ ಹೇಳಿ ಇವಾಗ ನೀನೇ ಸಮಾಧಾನ ಮಾಡಕ್ ಹೋಗ್ತಿದ್ಯಾ? ನೀನಂತೂ ಹೋಗೋದಿಲ್ವಲ್ಲ, ನಾನು ಹೋಗ್ಲೇಬೇಕು. ಯಾಕೆ ಹೇಳು, ಕೊನೆಗೆ ಮೋಸ ನಾನ್ತಾನೆ. ಬೇಡ ಅಗ್ರಜ, ಇವತ್ತೊಂದಿನ ಸುಮ್ನೆ ಇದ್ಬಿಡು, ನೋಡಿ ನಾನು ನೀವು ಉರವ್ರ ಅಂತ ಉಡ್ಕೊಳ್ಳಿ, ನಮ್ ಬೆಲೆ ಏನು ಅಂತ ಗೊತ್ತಾಗ್ಲಿ. ಭೀಮನ ಅಮಾವಾಸ್ಯ ದಿನ ನನಗೆ ಡಿವೋರ್ಸ್ ಕೊಡಿಸ್ಬೇಕು ಅನ್ಕೊಂಡಿದ್ಯಾ? ಅಗ್ರಜ, ನೀನು ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ? ನೀನು ಬರೀ ಅಮೂಲ್ಯನ್ ಗಂಡ ಅಲ್ಲ, ಎಲ್ಲಾ ಗಂಡ ಅಂದ್ರೆ ಪ್ರತಿನಿಧಿ,
ನೀವಾಗ ಅಮೂಲ್ಯನ ಮುಂದೆ ಸೋತ್ ಬಿಟ್ರೆ ಜಗತ್ತಲ್ಲಿರೋ ಎಲ್ಲಾ ಗಂಡಸರು ಅವ್ರ ಹೆಂಡತಿದಿರ ಮುಂದೆ ಸೋತಾಗ್ಬಿಡತ್ತೆ. ಅದಕ್ಕೆ ಇವತ್ತೊಂದಿನ ಸುಮ್ಮನೆ ಇದ್ಬಿಡು, ನಾಳೆ ನಿನ್ ಕಾಲಕ್ಕೆ ಬಿದ್ದು ಅವಳ ಪೂಜೆ ಎಲ್ಲ ಮಾಡಾದ್ಮೇಲೆ ಸಮಾಧಾನ ಸಂಧಾನ ಎಲ್ಲ ಮಾಡು. ಇದು ಹೊಸ ಲೆನ್ಸ್ ಕಾರ್ಟ್ ಯಾರ್, ಇದು ನಿಮ್ ಮುಖಾನ ಅನಲೈಸ್ ಮಾಡಿ ನಿಮಗೆ ಬೇಕಾಗಿರೋ ಐ ಗ್ಲಾಸಸ್ ಸನ್ ಗ್ಲಾಸಸ್ ನ ರೆಕಮೆಂಡ್ ಮಾಡುತ್ತೆ. ನಿಮಗೆ ಬೇಕಾಗಿರೋ ಕಲರ್, ಸೈಜ್, ಶೇಪ್ ಎಲ್ಲವೂ ಇದರಲ್ಲಿ ಸಿಗುತ್ತೆ. ಎಲ್ಲರ ಪರ್ಸನಾಲಿಟಿಸ್ಗೂ ಮ್ಯಾಚ್ ಆಗುವಂತ ಡಿಸೈನ್ಸ್ ಗಳು ಇದರಲ್ಲಿವೆ. ಲೆನ್ಸ್ ಕಾರ್ಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಆರ್ ಫೀಚರ್ಸ್ ನ ಉಪಯೋಗಿಸಿ. ಇನ್ ಮುಂದೆ ನೀವು ಗ್ಲಾಸ್ ತಗೊಳೋದಕ್ಕೆ ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋ ಸನ್ ಗ್ಲಾಸಸ್ ಐ ಗ್ಲಾಸಸ್ ಮನೆಗೆ ಬಂದು ಡೆಲಿವರ್ ಆಗುತ್ತೆ. ನರತ ಲೆನ್ಸ್ ಕಾರ್ಡ್ ಗೋಲ್ಡ್ ಮೆಂಬರ್ಶಿಪ್ ಇದೆ, ಇಡೀ ವರ್ಷ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇದೆ. ಇವನ್ ಪ್ರೋಗ್ರೆಸಿವ್ ಗ್ಲಾಸಸ್. ಅರೆ ಕನ್ನಡಕ ತಗೊಳ್ಳೋದು ಎಷ್ಟು ಸುಲಭ ಅಲ್ವಾ ಈಗ. ಹೌದು ಬನ್ನಿ, ನಿಮಗೆ ಯಾವ ತರ ಗ್ಲಾಸ್ ರೂಟ್ ಆಗುತ್ತೆ ಅನ್ನೋದನ್ನ ಟ್ರೈ ಮಾಡೋಣ. ಇದು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹೌದಪ್ಪ ತುಂಬಾ ಚೆನ್ನಾಗಿದೆ, ಹೊರಗೆ ಹೋಗಿ ಕೊಂಡ್ಕೊಳ್ಳೋದನ್ನ ತಪ್ಪಿಸ್ಬಿಟ್ಟೆ. ಥ್ಯಾಂಕ್ ಯು.